ಇನ್ನು ಮುರುಘಾ ಶರಣರ ಕೇಸಲ್ಲಿ ಒಂದಿಷ್ಟು ಅನುಮಾನಗಳು ಮತ್ತೆ ಕುತೂಹಲ ಮೂಡ್ತಾ ಇದೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇವೆ. ಅವೇನು ಅಂತ ನೋಡೋದಾದ್ರೆ, ಮೊದಲನೇ ಪ್ರಶ್ನೆ, ಆಟೋ ಡ್ರೈವರ್ ಯಾರು, ಆತನ ವಿಚಾರಣೆ ಆಗಿದೆಯಾ? ಯಾಕಂದ್ರೆ ಆತ ಹೇಳಿರೋದು ಮೆಜೆಸ್ಟಿಕ್ ನಲ್ಲಿ ಎಷ್ಟೊತ್ತಾದ್ರೂ ಆ ಹುಡುಗಿರು ಅಲ್ಲೇ ಇದ್ರು, ಅದಕ್ಕೆ ನಾನೇ ಪೊಲೀಸ್ರಿಗೆ ಕರೆ ಮಾಡಿ ಇನ್ಫಾರ್ಮೇಶನ್ ಕೊಟ್ಟೆ, ಮತ್ತೆ ನಾನೇ ಕರ್ಕೊಂಡು ಹೋದೆ ಅಂತ ಆತ ಹೇಳಿದಾನೆ. ಬಸವರಾಜನ್ ದಂಪತಿಗೆ ಮೊದಲೇ ಇದೆಲ್ಲವೂ ಗೊತ್ತಿತ್ತ ಬೆಳವಣಿಗೆಗಳು? ಪೊಲೀಸರು ಇನ್ಫಾರ್ಮೇಶನ್ ಕೊಟ್ಟ 3 ಗಂಟೆಗಳಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಆ ಹುಡುಗಿರನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇದೆಲ್ಲ ಮೊದಲೇ ವಿಷಯ ಅವ್ರಿಗೆ ಗೊತ್ತಿತ್ತ? ಕಾಟನ್ಪೇಟೆ ಪೊಲೀಸರು ಬಸವರಾಜನ್ಗೆ ಫೋನ್ ಮಾಡಿದ್ ಯಾಕೆ? ಹಂಗಾದ್ರೆ ಬೇರೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ ಮಠಕ್ಕೆ ಸಂಬಂಧಪಟ್ಟವ್ರಿಗೆ, ಬಸವರಾಜನ್ಗೆ ಯಾಕೆ ಅವ್ರು ಕಾಲ್ ಮಾಡಿದ್ರು? ನೀವು ಸಂತ್ರಸ್ತರ ದೊಡ್ಡಮ್ಮನನ್ನ ಪೊಲೀಸರು ವಿಚಾರಣೆ ಮಾಡಿದಾರ ಇಲ್ವಾ? ಯಾಕಂದ್ರೆ ಅವ್ರು ಫಸ್ಟ್ ಹೋಗಿದ್ದೆ ಬೆಂಗಳೂರಿಗೆ ಬಂದ ತಕ್ಷಣ ಮೆಜೆಸ್ಟಿಕ್ ಇಂದ ಲಗ್ಗೆರೆ ಹತ್ರ ಅವ್ರ ದೊಡ್ಡಮ್ಮನ ಮನೆಗೆ, ಬಟ್ ಅಲ್ಲಿ ಬಿಟ್ಕೊಳ್ಲಿಲ್ಲ. ಆದ್ರೆ ದೊಡ್ಡಮ್ಮನ ವಿಚಾರಣೆ ಆಗಿದೆಯಾ ಇಲ್ವಾ, ಈ ಪ್ರಶ್ನೆನೂ ಸಹಜವಾಗಿ ಮೂಡುತ್ತೆ ಆ ಬೆಳವಣಿಗೆ ಗಮನಿಸಿದಾಗ. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು 1 ತಿಂಗಳು ಗ್ಯಾಪ್ ಇದೆ ಅವರು ಬೆಂಗಳೂರಿಗೆ ಬಂದಿದ್ದು, ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದು, ಆಮೇಲೆ ಪೋಕ್ಸೋ ಆಕ್ಟ್ ಶ್ರೀಗಳ ವಿರುದ್ಧ ಹಾಕಿದ್ದು. ಆ 1 ತಿಂಗಳ ಅವಧಿಯಲ್ಲಿ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು? 164 ಹೇಳಿಕೆ ಆಧರಿಸಿ ಮಿಸ್ಸಿಂಗ್ ವ್ಯಕ್ತಿಗಳ ವಿಚಾರಣೆ ನಡೆಯುತ್ತಾ, ಹಾಗಾದ್ರೆ ಪೋಕ್ಸೋ ಕೇಸ್ ದಾಖಲಾದ್ರೂ ಕೂಡ ಈವರೆಗೂ ಶ್ರೀಗಳನ್ನ ಅರೆಸ್ಟ್ ಮಾಡಿಲ್ಲ. ಸೊ ಈ ಬಗ್ಗೆನೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಫ್ಕೋರ್ಸ್ ಇದಕ್ಕೆ ಪೊಲೀಸರ ನಡವಳಿಕೆ ಬಗ್ಗೆನೂ ಜನಸಾಮಾನ್ಯರು ಅನುಮಾನ ವ್ಯಕ್ತಪಡಿಸ್ತಾ ಇರೋದು. ಪೋಕ್ಸೋ ಆಕ್ಟ್ ದಾಖಲಾಗಿದ್ರೂ ಕೂಡ ಪೊಲೀಸರು ಯಾಕೆ ಅವರನ್ನ ವಶಕ್ಕೆ ಪಡೆದಿಲ್ಲ, ವಿಚಾರಣೆ ಮಾಡ್ತಾ ಇಲ್ಲ? ಸೊ ಈ ಅನುಮಾನಗಳು ಕೂಡ ಇದೆ.